So hi guys, welcome back to my YouTube channel Pets Loka by Dhanush. Yes, ivattu nenne ondu labrador video bage post madide. So ivattu golden retriever puppies, so eradu male ondu female puppy. So ondu inna kammi disa anta helbodu 31 days adhe self feeding alide. So ivadge 31 days 31 disa. So quality nortta irbodu ingide. So face color, so white color alla ontara goldish color baruttidu. So ಎರಡು ಮೇಲ್, ಸೊ ನಿಮಿಷ ಇದೆರಡು ಮೇಲ್ ಆಗಿರುತ್ತೆ. ಸೊ ಅದು ಫೀಮೇಲ್, ಎರಡು ಮೇಲ್. 31 ಡೇಸ್ಗೆ ಒಂದು ಒಳ್ಳೆ ಸೈಜ್ ಇದೆ, ಒಂದು ಒಳ್ಳೆ ಕ್ವಾಲಿಟಿ ಅಂತಲೂ ಹೇಳ್ಬೋದು. ಸೊ ಪ್ರೈಸ್ ವಿಷಯ ಬಂದೆ, ಸೊ ಏಜ್ ರಿವೀಲ್ ಮಾಡಿದೆ 31 ಡೇಸ್ ಅಂತ. ಸೊ ಪ್ರೈಸ್ ವಿಷಯಕ್ಕೆ ಬಂದರೆ ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ತೀನಿ. ಪ್ರೈಸ್ ಬಂದು 16,000, 16,000ಕ್ಕೆ ಮೇಲ್ ಪಪ್ಪಿ. ಸೊ 16,000ಗೆ ಮೇಲ್ ಪಪ್ಪಿ ಆಗಿರುತ್ತೆ, 13,000 13,000ಕ್ಕೆ ಫೀಮೇಲ್ ಪಪ್ಪಿ ಆಗಿರುತ್ತೆ. ಸೊ ಎರಡು ಮೇಲು ಒಂದು ಫೀಮೇಲ್ ಪಪ್ಪಿ ಅವೈಲಬಲ್ ಇದೆ. ಸೊ ಗೋಲ್ಡನ್ ರೆಟ್ರೀವರ್ ಲ್ಯಾಬ್, ತುಂಬ ಜನ ಕನ್ಫ್ಯೂಷನ್ ಇರ್ತಾರೆ. ಸೊ ಹಾಗಾಗಿ ಗೋಲ್ಡನ್ ರೆಟ್ರೀವರ್ ಅವೈಲಬಲ್ ಇದೆ, ಲ್ಯಾಬು ಅವೈಲಬಲ್ ಇದೆ. ಸೊ ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕಂದ್ರೂ ಬನ್ನಿ, ಚೂಸ್ ಮಾಡಿ ತೊಗೋಬೋದು. ಸೊ ಲ್ಯಾಬು ಗೋಲ್ಡನ್ ರೆಟ್ರೀವರ್ ವಿಷಯಕ್ಕೆ ಬಂದರೆ ಎರಡಕ್ಕೂ ಫರ್, ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಫರ್, ಅದಕ್ಕೆ ಫರ್ ಇಲ್ಲ, ಅಷ್ಟೇ ಡಿಫ್ರೆನ್ಸು. ಸೊ ಅದು ಬಿಟ್ಟು ನನ್ನ ಪರ್ಸ್ನಲ್ ಬಂದು ನನಗೆ ಲೈಕ್ ಆಗೋದು ಗೋಲ್ಡನ್ ರೆಟ್ರೀವರ್. ಯಾಕಂದರೆ ಸ್ವಲ್ಪ ಒಂದು ವರ್ಷ ಅಡಲ್ಟ್ ಆಗ್ತಿದ್ದಂಗೆ ಕ್ಯೂಟ್ನೆಸ್ ಇರುತ್ತೆ ಫೇಸಲ್ಲಿ. ಸೊ ಒಂದು ಡಾಲ್ ಫೇಸ್ ಥರ ಬರುತ್ತೆ. ಸೊ ಒಂದು ಅದೇ ಲ್ಯಾಬ್ರಡಾರ್ಸಿಗೆ ಬಂದು ಸ್ವಲ್ಪ ಪಾಯಿಂಟ್ ಫೇಸು, ಅದೇ ಒಳ್ಳೆ ಕ್ವಾಲಿಟಿ ಲ್ಯಾಬ್ ತೊಗೊಂಡ್ರೆ ಸ್ವಲ್ಪ ಪಂಚ್ ಫೇಸ್ರಿಂದ ಫೇಸ್ ಬ್ರಾಡ್ ಆಗುತ್ತೆ. ಸೊ ಇದು ಫೀಡಿಂಗ್ ವಿಷಯಕ್ಕೆ ಬಂದರೆ ಅಟ್ ಪ್ರೆಸೆಂಟ್ ಇವಾಗ ಪೆಡಿಗ್ರಿ ಪ್ರೊ ಫೀಡಿಂಗ್ ತೊಗೊತಾ ಇದೆ, ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ಇವತ್ತಿಗೆ ಎಕ್ಸಾಕ್ಟಾಗಿ 31 ಡೇಸು ಪೆಡಿಗ್ರಿ ಪ್ರೊ ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ಫೋರ್ಸ್ ಫೀಡಿಂಗ್ ಇಲ್ಲ, ತಾಯಿಂದ ಸಪ್ರೇಟ್ ಮಾಡಿ 3-4 ಡೇಸ್ ಆಗಿದೆ. ಸೊ ಹಾಗಾಗಿ ಸೆಲ್ಫ್ ಫೀಡಿಂಗ್ ತೊಗೊತಾ ಇದೆ. ಸೊ ಇದು ಬಿಟ್ಟು ಚೌಚೋ ಕೂಡ ಅವೈಲಬಲ್ ಇದೆ, ಚೌಚೋ ಒಂದೇ ಒಂದು ಫೀಮೇಲ್ ಅವೈಲಬಲ್ ಇದೆ, ಶಿಜು ಫೀಮೇಲ್ ಇದೆ, ಲ್ಯಾಬ್ ಮೇಲ್ ಇದೆ. ಇದಕ್ಕಿಂತ ಒಂಚೂರು ಕ್ವಾಲಿಟಿಯ ಗೋಲ್ಡನ್ ರಿಟ್ರೀವರ್ ಪಪ್ಪೀಸ್ ಅವೈಲಬಲ್ ಇದೆ, ಅದು 25,000 ನಾನು ಕೋಟ್ ಮಾಡ್ತಿದ್ದೀನಿ. ಸೊ ಅದು ಸಿಂಗಲ್ ಬೇಕಂದರೆ ವಿಡಿಯೋ ಕೇಳಿ ಕಳಿಸ್ಕೊಡ್ತೀನಿ. ಸೊ ಅದು ಪೇರೆಂಟ್ಸ್ ಸಮೇತ ಇದೆ. ಸೊ ಇದು ಏನು ನೋಡ್ತೀವಿ, ಈ ಎರಡು ಮೇಲ್ ಆಗಿರುತ್ತೆ. ಸೊ ಇದು ಮೇಲು, ಸೊ ಎರಡು ಮೇಲು, ಸೊ ಇದೊಂದು ಫೀಮೇಲು. ಫೀಮೇಲ್ 14-13, ಮೇಲ್ 16,000 ಆಗಿರುತ್ತೆ. ಸೊ ಇದು ವ್ಯಾಕ್ಸಿನೇಷನ್ ಬಂದು ವ್ಯಾಕ್ಸಿನೇಷನ್ ಆಫ್ಟರ್ 10 ಡೇಸ್, ಆಫ್ಟರ್ 10-12 ಡೇಸ್ ಮಾಡ್ಬೋದು ವ್ಯಾಕ್ಸಿನೇಷನು ಇನ್ನು. ಸೊ ಇವತ್ತು 31 ಆಗಿರೋದ 40 ಪ್ಲಸ್, ಸೊ 40 ಪ್ಲಸ್ ಯಾವ ದಿನ ಬೇಕಂದು ವ್ಯಾಕ್ಸಿನೇಷನ್ ಮಾಡಿಸ್ಬೋದು. ಸೊ ನಾವು ಹೇಳೋದು 40 ಡೇಸ್ ಪ್ಲಸ್ ಆದಮೇಲೆ ವ್ಯಾಕ್ಸಿನೇಷನ್ ಮಾಡಲಿ ಅಂತ. ಸೊ ಪಪ್ಪಿಗೆ ಸೇಫ್ ಆಗಿರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದೆ, ಎಸ್ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಸೇಫ್ ಟ್ರಾನ್ಸ್ಪೋರ್ಟೇಷನ್ ಅವೈಲಬಲ್ ಇದೆ. ಸೊ ಪಪ್ಪಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಏನೋ ಟೆನ್ಷನೇ ತೊಗೊಳಂಗಿಲ್ಲ. ಸೊ ಯಾಕಂದರೆ ಸೇಫಾಗಿ ಪಪ್ಪಿ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ. ಸೊ ಅದೊಂದು ಬಸ್ ಚಾರ್ಜ್ ಎಕ್ಸ್ಟ್ರಾ ಏನಿದೆ, ಅದೊಂದು ಬಸ್ ಚಾರ್ಜ್ ಆಗಿರುತ್ತೆ. ಸೊ ಅದು ಬಸ್ ಚಾರ್ಜು ಮತ್ತು ಕಂಡಕ್ಟರ್ ಚಾರ್ಜ್ ಪೇ ಮಾಡಿದ್ರೆ ಅದು ಸಾಕು ಅಂತ ನಾನು ಹೇಳ್ತೀನಿ. ಸೊ ಅದು ಬಿಟ್ಟು ನಾವು ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸಾಂಪಲ್ ಮೈಸೂರು ಅಂದರೆ ಮೈಸೂರಿಗೆ ನಿಮಗೆ 500 ಚಾರ್ಜ್ ಆಗುತ್ತೆ. ಸೊ ಅದು ಪ್ಲಸ್ ಒಂದು ಬ್ಯಾಸ್ಕೆಟ್ ಅಮೌಂಟು, ಸೊ ಎರಡೇ. ಸೊ ಇದು ಟ್ರಾನ್ಸ್ಪೋರ್ಟೇಷನ್ನ ಎಕ್ಸ್ಟ್ರಾ ಚಾರ್ಜು. ಸೊ ಮೇಲು 16,000, ಸೊ ಮೇಲ್ 16, ಫೀಮೇಲ್ 13. ಎಸ್, ಎರಡು ಮೇಲ್ ಒಂದು ಫೀಮೇಲ್ ಇದೆ. ಸೊ ಇದು ಬಿಟ್ಟು ಶಿಜು ಫೀಮೇಲು, ಚೌಚೋ ಫೀಮೇಲ್ ಪಪ್ಪಿ ಅವೈಲಬಲ್ ಇದೆ. ಸೊ ಈ ಪಪ್ಪಿ ಬೇಕಂತ ತಿಳಿಸಿ ಅಲ್ಲಿ ಹೋಗಿ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ಬೈ ದನುಷ್. ಥ್ಯಾಂಕ್ ಯು.